ಕನ್ನಡದಲ್ಲಿ ಮೊದಲ ಬಾರಿಗೆ ಈ ತರ ಅನ್ಪ್ಯಾರಲಲ್ ಲವ್ ಸ್ಟೋರೀಸ್ ನ ಒಂದೇ ತರ ಮೇಲೆ ತೋರಿಸೋ ಪ್ರಯತ್ನ ಮಾಡಿದ್ರು ಸರ್ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸರ್ ತುಂಬಾ ಬಹಳ ಚಾಲೆಂಜಿಂಗ್ ಆಗಿತ್ತು ಅದೇ ಹೇಳ್ತೀನಲ್ಲ ಆ ಪಾತ್ರಗಳ ಜೊತೆ ಎಲ್ಲ ಎಲ್ಲರೂ ಒಂದತರ ಪಾತ್ರಗಳು ಹೃದಯವಂತರು ಎಲ್ಲ ತುಂಬಾ ಒಳ್ಳೆ ಮನಸಿರುವಂತ ಪಾತ್ರಗಳು ಅವರು ಎಲ್ಲರದು ಒಂದು ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಆಯ್ತು ಅದು ನೇಚರ್ ಜೊತೆ ಒಂದು ಮಳೆ ಜೊತೆ ಒಂದು ಗಾಳಿ ಜೊತೆ ಸೋ ಆ ನೇಚರ್ ಅಲ್ಲಿ ಆ ಕಥೆನ ತಗೊಂಡು ಹೋಗೋದು ಒಂದು ಬಹಳ ಕಷ್ಟ ಆಯ್ತು ಸೋ ಹಾಗಾಗಿ ನಮ್ಮ ಪ್ರೊಡ್ಯೂಸರ್ ಇಂದ ಹೇಳ್ಬಿಟ್ಟು ಪ್ರೊಡಕ್ಷನ್ ವ್ಯಾಲ್ಯೂ ಆಗಿರಬಹುದು ಸಿನಿಮಾಟೋಗ್ರಫಿ ಎಲ್ಲ ಹೇಳಿದಿನಿ ಸೋ ಎಲ್ಲರ ಸಪೋರ್ಟ್ ಚೆನ್ನಾಗಿತ್ತು ಹಾಗಾಗಿ ಅಷ್ಟೊಂದು ಸುಂದರವಾಗಿ ಮೂಡ್ ಬಂದಿದೆ ಅಂತ ನಾನು ಅನ್ಕೊಂಡಿದ್ದೀನಿ ನೀವು ನೋಡಿದಿರಾ ಇನ್ನ ಜನರ ಹೇಳಬೇಕು ಮಳೆಯಲ್ಲಿ ತೋರಿಸಿದ್ರ ಕಥೆನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಒಂದು ಮಲೆನಾಡು ಚಾನ್ಸಸ್ ಇತ್ತು ಪೂರ್ತಿ ಕರಾವಳಿನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಅದೇ ನಾವು ಕತೆ ಅನ್ಕೊಂಡಾಗ ಆ ಒಂದು ಕೋಸ್ಟಲ್ ರೀಜನಲ್ಲಿ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ ಅಂದರೆ ಆ ಸಮುದ್ರ ಮಳೆ ಎಲ್ಲ ವಿಜುವಲ್ಲಿ ಮತ್ತು ಕೇಳೋದಕ್ಕೆ ನಮಗೆ ಯಾವಾಗಲೂ ನಾವು ಮಳೆ ಅಂದರೆ ತುಂಬ ಎಂಜಾಯ್ ಮಾಡ್ತೀವಿ ಯಾವಾಗಲೂ ಇವಾಗ ಎಲ್ಲಾದರೂ ಹೋಗಬೇಕು ಅಂದರೆ ಬೀಚ್ ಸೈಡ್ ಹೋಗೋಣ ಅಂತ ನಾವು ಇಲ್ಲಿ ಬೆಂಗಳೂರಲ್ಲಿ ಇರೋರಾಗಿರ್ಬೋದು ಬಟ್ ಬೇರೆ ಬೇರೆ ಇರೋರೆಲ್ಲ ಒಂದು ಬೀಚ್ ನಾನು ಅಂತ ಅದೊಂದು ಒಳ್ಳೆ ಫೀಲ್ ಗುಡ್ ಒಂದೊಳ್ಳೆ ನೆನಪು ತರೋವಂಥ ಒಂದು ಜಾಗ ಬೀಚ್ ಅನ್ನೋದಾಗಲಿ ಮಳೆ ಅನ್ನೋದಾಗಲಿ ಸೊ ಹಾಗಾಗಿ ಆ ಕತೆನ ಆ ಥರ ಟ್ರಾವೆಲ್ ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಮಾಡಿ ಇಲ್ಲ ಇಲ್ಲ ಆ ಥರ ಏನಿಲ್ಲ ನಾವು ಅಂದರೆ ನೋಡಿರ್ತೀವಲ್ಲ ಕಣ್ಣಾರೆ ನೋಡಿರ್ತೀವಿ ಸೊ ಚಿಕ್ಕ ಚಿಕ್ಕ ವಿಷಯ ಏನಾದರೂ ಇದ್ದರೆ ಅದನ್ನು ಇನ್ಕ್ಲೂಡ್ ಮಾಡಿಬಿಟ್ಟಿವಿ ಸೊ ಆ ಥರ ನನಗೆ ಯಾವುದೂ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಒಂದೊಳ್ಳೆ ಕತೆ ನಾವು ಸಿನಿಮಾಗಳಲ್ಲೂ ನೋಡಿರ್ತೀವಿ ನೋಡಿ ಚಿಕ್ಕ ವಯಸ್ಸಿಂದ ನೋಡಿ ಕಲಿತಾ ಬಂದಿರ್ತೀವಿ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಎಲ್ಲ ಮಾಡಿದ್ದಾರೆ ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿಬಿಟ್ಟು ಸಿನಿಮಾ ಮಾಡಿದ್ವಿ ನಾನು ಏನು ಕೇಳ್ಕೊತೀನಿ ಅಂದರೆ ಇವಾಗೆಲ್ಲ ನೀವೆಲ್ಲ ಬಂದಿರಿ ನೋಡಿದ್ದೀರಾ ಎಲ್ಲ ಹೇಳಿದ್ದೀವಿ ಇಷ್ಟೊತ್ತು ಎಲ್ಲ ಇಂಟರ್ವ್ಯೂಸಲ್ಲೂ ಹೇಳಿದ್ದೀವಿ ನಾನು ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಏನಂತಂದರೆ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸು ಆಮೇಲೆ ಆಟೋ ಡ್ರೈವರ್ಸು ಕ್ಯಾಬ್ ಡ್ರೈವರ್ಸು ಸಾಫ್ಟ್ವೇರ್ ಇಂಜಿನಿಯರ್ಸು ಯಾರೇ ಆಗಲಿ ಎಲ್ಲ ಎಲ್ಲ ವರ್ಗದವ್ರಿಗೂ ಇದೊಂದು ಒಳ್ಳೆ ಸಿನಿಮಾ ಚಿಕ್ಕ ವಯಸ್ಸಿಂದ ಹಿಡಿದವರು ಚಿಕ್ಕ ವಯಸ್ಸಿಂದ ಹಿಡಿದು ದೊಡ್ಡವ್ರವರೆಗೂ ಆರಾಮಾಗಿ ನೋಡೋವಂಥ ಒಂದು ಸಿನಿಮಾ ಅದಂತೂ ನಾವು ಗ್ಯಾರಂಟಿ ಕೊಡ್ತೀವಿ ಒಂದು ಫೀಲ್ ಗುಡ್ ಆರಾಮಾಗಿ ನೀವು ಒಂದು ಸಿನಿಮಾ ಬಂದು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು ದಯವಿಟ್ಟು ಬಂದು ಸಪೋರ್ಟ್ ಮಾಡಿ ಯಾಕಂದರೆ ನೀವು ಈ ಸಪೋರ್ಟ್ ಮಾಡಿದ್ರೆ ನಮಗಿನ್ನೂ ನಮ್ಮ ಪ್ರೊಡಕ್ಷನ್ಗಾಗಿರ್ಬೋದು ನಮ್ಮ ಟೀಮ್ಗಾಗಿರ್ಬೋದು ಇನ್ನೂ ಒಳ್ಳೊಳ್ಳೆ ಸಿನಿಮಾ ಖಂಡಿತ ಮಾಡೋಕ್ಕೆ ನಮಗೂ ಒಂದು ಪ್ರೋತ್ಸಾಹ ಸಿಗುತ್ತೆ ಪ್ಲೀಸ್ ಬಂದು ನೋಡಿ ಈಗೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನೂ ನೋಡದೇ ಇರೋರು ಆದಷ್ಟು ಬೇಗ ಬಂದು ನೋಡಿ ಅಂತ ಹೇಳಿ ಒಂದು ಸೀನಲ್ಲಿ ಒಂದು ಎರಡು ಮೂರು ಸೀನಲ್ಲಿ ನೀವು ದೇವರನ್ನ ಸ್ವಲ್ಪ ಓಕೆ ಅವ್ರು ನಮಗೆ ಕನೆಕ್ಟ್ ಮಾಡಲಿಲ್ಲ ನಮ್ಮನ್ನು ಸೇರಿಸ್ಲಿಲ್ಲ ಬಟ್ ಯಾವ ಸಬ್ಜೆಕ್ಟನ್ನು ನೀವು ಕನ್ವೆ ಮಾಡ್ಲಿಕ್ಕೆ ಹೋದ್ರಿ ಅಂತ ಇಲ್ಲ ಸರ್ ಅಂದರೆ ಅವನು ದೇವ್ರ ಮೇಲೆ ತುಂಬ ನಂಬಿಕೆ ಇಟ್ಟಿರ್ತಾನೆ ಅವನು ಯಾವತ್ತೂ ಅವನು ಆ ಕ್ಯಾರೆಕ್ಟರ್ ಕೊನೆಯಲ್ಲಿ ಏನಾಗುತ್ತೋ ನೀವೇನು ನೋಡಿದ್ದೀರೋ ಅದರಲ್ಲಿ ಅವನದೇನೋ ತಪ್ಪಿಲ್ಲ ಅವನು ದೇವ್ರ ಮೇಲೆ ನಂಬಿಕೆನೇ ಇಟ್ಟಿರ್ತಾರೆ ಸೊ ಒಂದು ಸಿಚುವೇಶನ್ ಹಂಗೆ ಮಾಡುತ್ತಷ್ಟೇ ಅಂದರೆ ಅದೇ ಹೇಳ್ತೀನಲ್ಲ ಒಂದು ಸಿಚುವೇಶನ್ ಏನು ಬೇಕಾದ್ರೂ ಲೈಫಲ್ಲಿ ನಾ ಟರ್ನ್ ಮಾಡಿಬಿಡುತ್ತೆ ಅವನದೇನು ತಪ್ಪಿಲ್ಲ ಆ ಸಿಚುವೇಶನ್ ತನ್ನ ಅದೇ ನಾನು ಅದನ್ನು ಸೀಕ್ರೆಟ್ ಹೇಳಬಾರ್ದು ಆ ಪರಿಸ್ಥಿತಿ ಹಂಗೆ ಮಾಡಿಬಿಡುತ್ತೆ ಏನು ಬೇಕಾದ್ರೂ ಒಂದು ಸಣ್ಣ ವಿಷಯದಲ್ಲಿ ಏನೇನೋ ದೊಡ್ಡ ಇದಾಗ್ಬಿಡುತ್ತೆ ಪರಿಸ್ಥಿತಿ ಅಷ್ಟೇ ಇಲ್ಲ ಇಲ್ಲ ಅಂದರೆ ದೇವ್ರನ್ನ ಇದು ಮಾಡಬೇಕು ಅಂತ ಯಾವ ಥರದಲ್ಲಿ ಅದು ಹಾಂ ಸೊ ಅದೊಂದು ಇದು ತುಂಬ ಅವನಿಗೇನು ಆ ದೇವ್ರ ಮೇಲೆ ತುಂಬ ಕೆಟ್ಟ ಭಾವನೆ ಅಂತೂ ಏನೂ ಇರೋದಿಲ್ಲ ಅವನು ಏನು ಮಾತಾಡೋದು ಇಲ್ಲ ಆ ಸಿಚುವೇಶನ್ ಹಂಗೆ ಮಾಡುತ್ತಷ್ಟೇ ಅವನಿಗೆ ಹೋಪ್ ಅನ್ನೋದನ್ನ ತಾನು ಕಳ್ಕೊಂಬಿಟ್ಟ ಅಷ್ಟೇ ಆ ಹೋಪ್ ಅನ್ನೋದನ್ನ ಕಳ್ಕೊಂಬಿಟ್ಟ ಅದನ್ನ ಸ್ವಲ್ಪ ಇಟ್ಕೊಂಡಿದ್ರೆ ಇದಾಗ್ತಾ ಇತ್ತು ಅಷ್ಟೇ ಬಟ್ ಆ ಸಿಚುವೇಶನ್ ಅಷ್ಟೇ ಅದೇ ಅದು ನಾನು ಇವಾಗ ಹೇಳ್ಬಿಟ್ರೆ ಸರ್ ಇನ್ಸ್ಪೈರ್ ಆಗಿದ್ದೀವಿ ನಿಮಗೆ ಅದಕ್ಕೆ ಹೇಳ್ತಾ ಇದ್ದೀನಲ್ಲ ಫಸ್ಟ್ ಶಾಟ್ ಇದು ಇದ್ರ ಬಗ್ಗೆ ನಾನು ಹೇಳ್ತೀನಲ್ಲ ರೀಮೇಕ ಅಥವಾ ಇನ್ನೊಂದು ಇನ್ಸ್ಪೈರ್ ಆಗಿದ್ದೀವಿ ಇಲ್ಲಿಂದ ನಾವು ತೊಗೊಂಡಿದ್ದೀವಿ ಅದನ್ನು ಎಲ್ಲಿಗೆ ತೊಗೊಂಡಾಗ ನಿಲ್ಲಿಸಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ ಅಂದರೆ ನಾನು ರಮೇಶ್ರಾಗಲಿ ಅದನ್ನೊಬ್ಬರು ಹೇಳಿರೋದು ಎಲ್ಲಿಂದ ಇನ್ಸ್ಪೈರ್ ಆಗ್ತೀವಿ ಅನ್ನೋದು ಮುಖ್ಯ ಅಲ್ಲ ಅದನ್ನು ತೊಗೊಂಡೋಗಿ ಎಲ್ಲಿ ನಿಲ್ಲಿಸ್ತೀವಿ ಅನ್ನೋದು ಸೊ ವಿ ಹ್ಯಾವ್ ಡನ್ ದಟ್ ಜಾಬ್ ನಮಗೆ ಅಂದರೆ ಆ ಸಾರ್ಥಕತೆ ಇದೆ ಒಂದು ಯಾವುದೋ ಒಂದು ಒಳ್ಳೆ ಎಳೆನ ತೊಗೊಂಡು ಅದನ್ನು ತುಂಬ ಎಸ್ಟಾಬ್ಲಿಷ್ಡ್ ಆಗಿ ಅಥವಾ ತುಂಬ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿ ಥ್ಯಾಂಕ್ ಯು